సార్ ఇమ్మ ఫ్యామిలీ సుందరవాద ఫ్యామిలీ చిక్ చిక్ మక్కలు హెణ్మక్కలు ఇబ్బరు ಒಂದು ಗಂಡು ಮಗು ನಿಮ್ಮ ಮಿಸಸ್ ಹಸೀನಾ ಅವರು ತುಂಬ ಒಂದು ಆನಂದ ಸಂತೋಷದಿಂದ ತುಂಬಿದ ಮನೆ ಈಗ ಈ ರೀತಿಯ ಒಂದು ದಾರುಣ್ಯ ಅಂತ್ಯವನ್ನು ನಿಮ್ಮ ಒಂದು ಪ್ರಾಯದ ಕಾಲದಲ್ಲಿ ನೋಡಬೇಕಾಗಿದೆ ಯಾರಿಗೂ ಬರಬಾರ್ದು ಇದು ಯಾವ ಜಾತಿ ಮನುಷ್ಯತ್ವ ಜಾತಿಗೆ ಬರಬಾರ್ದು ಇದು ಮನುಷ್ಯತ್ವ ಅಂತ ಒಂದು ಜಾತಿ ಇದ್ರೆ ಅದರಲ್ಲಿ ಯಾರಿಗೂ ಈ ಕಷ್ಟ ಆ ವ್ಯಕ್ತಿ ಎಷ್ಟು ಕ್ರೂರಿ ಆಗಿರ್ಬೋದು ಅವನು ಅವನು ರಾಕ್ಷಸತ್ವ ರಾಕ್ಷಸ ಪ್ರವೃತ್ತಿಯನ್ನು ಇರಬೇಕು ಅವನು ಮತ್ತು ಎಂಪ್ಲಾಯ್ಮೆಂಟ್ ಆಗಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಕೆಲಸ ಮಾಡ್ತಾನೆ 180-190 ಪ್ರಯಾಣಿಕರನ್ನು ತಗೊಂಡು ಸಾಗುವ ಜನ ಇಂಥ ಕ್ರೂರ ಕೆಲಸ ಮಾಡಿದ್ರೆ ಆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ದಲ್ಲಿ ಯಾವ ಥರ ಇಂಟರ್ವ್ಯೂ ಮಾಡಿ ತಗೊಳ್ತಾರೆ ಬ್ಯಾಕ್ಗ್ರೌಂಡ್ ನೋಡಿದಲ್ವಾ ಅವನು ಎಂಥ ಒಂದು ಮನುಷ್ಯನು ಅವನು ಎಂಥ ಮನುಷ್ಯನ ಅವನು ಮನುಷ್ಯನ ಮನುಷ್ಯಂತೂ ಉಂಟ ಮಗು ನನ್ನ ಮಗು 14 ಮಗು 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 ಅನ್ನುವಂಥ ತಂಗಿ ಅದನ್ನು ತಂಗಿ ಬರುವಾಗ ಒಂದು ಶೂ ಹಾಕಿದ್ರು ನನಗೆ ಫೋಟೋ ಮಾಡಿ ಕಳಿಸಿದ್ದಾರೆ ಅವರು ಶನಿವಾರ 6 ಗಂಟೆಗೆ ಫೋಟೋ ಹೊಡೆದು ಮನೆ ಎದುರುಗಡೆ ತೋರಿಸಿದ್ದಾರೆ ಪಪ್ಪ ನನಗೆ ಒಳ್ಳೆ ಶೂ ಬಂದಿದ್ದೆ ಅಂತ ಬೆಳಿಗ್ಗೆ ಬೆಳಿಗ್ಗೆ ಮಾತಾಡಿದ್ರು ಅಷ್ಟೇ ನೀವೇ ಕೇಳಿ ಸರ್ ಮತ್ತೇನು ಇದು ಆ ವ್ಯಕ್ತಿಗೆ ಯಾವ ರೀತಿಯ ಕಾನೂನು ಕ್ರಮ ಆಗಬೇಕು ಕಾನೂನಿನಲ್ಲಿ ನಮ್ಮ ದೇಶದ ಕಾನೂನಿನಲ್ಲಿ ಪ್ರೀತಿ ಇದೆ ತುಂಬ ಪ್ರೀತಿ ಇದೆ ನಮ್ಮ ಪೊಲೀಸ್ ಇಲಾಖೆಯವರು ತುಂಬ ಸಹಾಯ ಮಾಡ್ತಾ ಇದ್ದಾರೆ ತುಂಬ ಪ್ರೀತಿ ಇದೆ ಮತ್ತು ನನ್ನ ವಿಷಯದಲ್ಲಿ ಇನ್ನು ಮುಂದೆ ಆ ಮನುಷ್ಯತ್ವದಿಂದ ಬೇರೆ ಜಾತಿಯ ಬೇರೆ ಮಗುವಿನ ಪ್ರಾಣಕ್ಕೆ ಸಂಕಟ ಬರಬಾರ್ದು ಬೇಗನೆ ಬೇಗನೆ ಫಾಸ್ಟ್ ಕೋರ್ಟಲ್ಲಿ ಏನಾದ್ರು ಮಾಡಿ ಅವರಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಪ್ರಕರಣ ಬೇಗ ಮಾಡಿ ಒಂದೆರಡು ತಿಂಗಳಲ್ಲಿ ಮುಗಿಸಿಬಿಡಬೇಕು ಇಂಥ ತೆಲಂಗಾಣದಲ್ಲಿ ಒಂದು ನಮ್ಮ ಡಾಕ್ಟ್ರಿಗೆ ಕೊಲೆ ಮಾಡಿದ ಹಾಗೆ ಅವನು ಮಾಡಬೇಕು ಏನಕ್ಕೆ ಅವರು ಅವರು ಮನುಷ್ಯತ್ವ ಇಲ್ಲ ಅವನ ಹತ್ರ ಮನುಷ್ಯತ್ವ ಅಂದರೆ ಮನುಷ್ಯತ್ವ ಇಲ್ಲ ತೆಲಂಗಾಣದಲ್ಲಿ ಒಂದು ಕೇಸ್ ನಾನು ನೋಡಿದೆ ಲಾಸ್ಟ್ 4 ಇಯರ್ಸ್ ಡಾಕ್ಟರಿಗೆ ಮರ್ಡರ್ ಮಾಡಿದ್ದು ನೋಡಿದ್ರಾ ಅಂಥ ಕ್ರೂಯಲಿಟಿ ಮತ್ತು ಮನುಷ್ಯತ್ವ ಇರುವಾಗ ಅವನೇ ಜೀವನ ಇದ್ದರೆ ಮತ್ತು ಎಷ್ಟು ಜನರಿಗೆ ಮತ್ತೆ ಅದೇ ಥರ ಮಾಡ್ತಾನೆ ಅವನು ಈ ಕ್ರೌರ್ಯವನ್ನು ಹೇಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿದೆ ಸರ್ ನಿಮಗೆ ಸಹಿಸ್ಲಿಕ್ಕೆ ಅದು ಜೀವ ಇಲ್ಲ ಮತ್ತು ಹೋದ ಜೀವಕ್ಕೆ ಬರಲಿಕ್ಕೆ ಒಂದು ನಮ್ಮ ಎಡೆ ಇಲ್ಲ ನಾವು ನಮ್ಮ ಜೀವನ ಜೀವನ ಮಾಡಬೇಕು ಈಗ ಉಳಿದಿದ್ದು ಕೊನೆ ಒಂದು ಮಗ ನೀವಿದ್ದೀರ ಮತ್ತೆ ಅದೇ ಅವರನ್ನು ನೋಡಿಕೊಂಡು ಇರಬೇಕು ಇಷ್ಟು ಜನ ನಮ್ಮ ಸಂಬಂಧಿಕರು ಜನರು ಇದ್ದಾರೆ ಯಾವಾಗಲೂ ಅವನು ಸಿಂಗಲ್ ನಿಮ್ಮ ಜೊತೆ ನಿಂತಿದ್ದಾರೆ ತುಂಬ ನೋಡಿದ ಶವಾಗಿ ಆಧಾರದಲ್ಲಿ ತುಂಬ ಜನ ಎಲ್ಲ ಜಾತಿ ಭೇದ ಮತ ಇಲ್ಲದೆಲ್ಲ ತುಂಬ ಜನರು ಸಪೋರ್ಟ್ ಮಾಡಿದ್ದಾರೆ ಏನೇ ಆಗಲಿ ಆಗಿದೆ ನನ್ನ ಮಗುವಿಗೆ ಈಗ ಕಸಿನ್ಸ್ ಎಲ್ಲ ಇದ್ದಾರೆ ಅವನು ಹ್ಯಾಪಿಯಾಗಿ ಇದ್ದಾನೆ ಈಗ ಅಷ್ಟು ಥಿಂಕಿಂಗ್ ಇಲ್ಲ ಏನಂತ ಸಿಂಗಲ್ ಆಗಿದರೆ ಗೊತ್ತಾಗ್ತದೆ ಏನು ಪ್ರಾಬ್ಲಮ್ಸ್ ಅಂತ ವಯಸ್ಸು ಲೈಫಲ್ಲಿ ನಿಮಗೂ ಮಕ್ಕಳಿದ್ದಾರೆ ನಿಮಗೆ ತಂಗಿದ್ದಾರೆ ನಿಮಗೂ ಮಕ್ಕಳಿದ್ದಾರೆ ತಾಯಿ ಇದ್ದಾರೆ ಮಕ್ಕಳಿದ್ದಾರೆ ನಿಮ್ಮ ನೋವು ಹೊರಗಡೆ ಹೋಗುವುದಂತರ ಯಾವ ಲೆಕ್ಕದಲ್ಲಿ ಹೇಳಿ ಅದೇ ಈ ಥರ ಕುರಿಗಳು ಜನ ಇದ್ದರೆ ನಮ್ಮ ಇದು ನಾನು ನಾರ್ತ್ ಇಂಡಿಯಾದಲ್ಲಿ ತುಂಬ ನೋಡ್ತಾ ಇದ್ದೆ ಈ ಥರ ಆಗ್ತದೆ ಈ ಥರ ಇಲ್ಲಿ ನಮ್ಮಲ್ಲಿ ಇರಲಿಲ್ಲ ಇದು ಮಗಳು ಎಲ್ಲಿ ಕೆಲಸ ಮಾಡ್ತಾ ಇದ್ದರು ದೊಡ್ಡ ಚಿಕ್ಕಮಗಳು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಹುಡುಗಿ ಒಂದು ಯಾವಾಗ ನಾನು ಸೌದಿಯಿಂದ ಬರುವಾಗ ಅವಳು ಯಾವಾಗಲೂ ಹೇಳಿದ್ರು ನನಗೆ ಇದೇ ಕೆಲಸ ಮಾಡ್ತೇನೆ ಪಪ್ಪ ಇದೇ ಕೆಲಸ ಮಾಡ್ತೇನೆ ಇದೇ ಕೆಲಸ ಮಾಡಿದೆ ಅದೇ ಒಂದು ಹೇಳಿದ್ರೆ ಬೇಡ ಅದು ಇಂಟ್ರೆಸ್ಟ್ ಇತ್ತು ಲಾಸ್ಟ್ ಟೈಮ್ MGMನಲ್ಲಿ ಇಂಟರ್ವ್ಯೂಗೆ ಹೋಗುವಾಗ ಅವ್ರು ಹೇಳಿದ್ರು ಒಂದು ಇಂಡಿಯೋದಲ್ಲಿ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಬೇಡ ಅಂದೆ ಬೇಡ ಅಂದೆ ಬಿಟ್ಟುಬಿಟ್ಟೆ ಬೇಡ ಬೇಡ ಗ್ರ್ಯಾಜುಯೇಷನ್ ಮಾಡೋದು ಗ್ರ್ಯಾಜುಯೇಷನ್ ಮಾಡಲೇಬೇಕು ಗ್ರ್ಯಾಜುಯೇಷನ್ ಮಾಡಬೇಕು ಎಲ್ಲ ಮಗಳಿಗೆ ಗ್ರ್ಯಾಜುಯೇಷನ್ ಮಾಡಬೇಕು ಒಳ್ಳೆ ವಿದ್ಯಾಭ್ಯಾಸ ಇರಬೇಕು ಮತ್ತೆ ಎಲ್ಲ ಆಗ್ತದೆ ಹೇಳಿದೆ ಅವಳು ಹೇಳಿದ್ರು ಮತ್ತೆ ಒಂದು ಸಲ ಮತ್ತೊಂದು ಚಾನ್ಸ್ ಸಿಕ್ತು ನಾನು ಈಗಲೂ ಹೋಗ್ತಾರೆ ಪಪ್ಪ ಹೇಳಿದರು ಹೋಗಿ ಮತ್ತೆ ನನ್ನ ಬಾಯಲ್ಲಿ ಬರಲಿಲ್ಲ ಮತ್ತೆ ಫೋರ್ಸ್ ಮಾಡಲಿಕ್ಕೆ ಆಗಲಿಲ್ಲ ಸ್ವಾತಂತ್ರ್ಯಕ್ಕೆ ಯಾಕೆ ಅಡ್ಡಿ ಬರೋದು ಅಂತ ಬಿಟ್ಟರೆ ನೋಡಿ ಎಂಪ್ಲಾಯ್ಮೆಂಟ್ ಅಲ್ಲ ಅವಳ ಕ್ಲಾಸ್ಮೆಂಟ್ ಒಂದು ಶವಗಾರದಲ್ಲಿ ಬಂದು ನನ್ನ ಹತ್ರ ತುಂಬ ಹೇಳ್ತಾರೆ 6ನೇ ಕ್ಲಾಸಿಂದ ಅವಳ ಜೊತೆಯಲ್ಲಿ ಇದ್ದಾಳು 6ನೇ ಕ್ಲಾಸಿಂದ ಒಟ್ಟಿಗೆ ಅವಳು ಎಷ್ಟು ಮರ್ತಿಗಳಿಂದ ನನ್ನ ಎದುರುಗಡೆ ನಾನು ಹೇಳಿದೆ ಯಾರಿಗೂ ಪರ್ಮಿಷನ್ ಕೊಡಬೇಡಿ ಈ ಮಗುವಿಗೆ ಕೊಡಿ ಯಾಕಂದರೆ ಆ ಮಗುವಿಗೆ ನಾನು ನೋಡಿದ್ದೆ ಜೊತೆಯಲ್ಲಿ ಬರ್ತಿದ್ದೆ ಅವ್ರು ಬರ್ತಿದ್ದರು ಅವ್ರು ಬರ್ತಿದ್ದರು ಅವ್ರ ಮನೆಗೆ ಹೋಗ್ತಿದ್ಳು ಎರಡು ಎಕ್ಸ್ಪ್ರೆಸ್ ಕೆಲಸ ಮಾಡುವಾಗ ಯಾರು ಮನೆಯಲ್ಲಿ ಅವಳು ಮನೆಗೆ ಹೋಗಿ ಒಂದು ದಿವಸ ಇದ್ದು ಮಂಗಳೂರಿಗೆ ಹೋಗಿದ್ದಾಳೆ ಅವಳು ಅಷ್ಟು ಪ್ರೀತಿ ಅವಳು ಪ್ರೀತಿ ಇತ್ತು ಮತ್ತೇನು ಹೇಳಿದೆ ಹೇಳಿ ಹೇಳಿದರೆ ಸ್ಟೋರಿ ತುಂಬ ಆ ಕ್ರೌರಿ ಸಹ ಅಲ್ಲೇ ಕೆಲಸ ಮಾಡ್ತಾ ಇದ್ನ ನಾನು ಇವಾಗ ಕ್ಲಿಪ್ ನೋಡ್ತಾ ಇದ್ದೇನೆ ಇವಾಗ ಕ್ಲಿಪ್ ನಿಮ್ಗೆ ಆ ವಿಚಾರ ಗೊತ್ತಿಲ್ಲ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಇವಾಗ ಏನು ಗೊತ್ತಿಲ್ಲ ಮದುವೆ ಆಗಿದೆ ಅಂತೆ ಎರಡು ಮಕ್ಕಳಿದೆ ಅಂತೆ ಅದ್ರ ಮೊದಲು ಅಂತ ಏನೋ ಮಾಡಿದ್ದಾನೆ ದೇವರಿಗೆ ಗೊತ್ತುಂಟು ನಾನು ಹೆಂಗೋ ಮನುಷ್ಯನಲ್ಲ ಮನುಷ್ಯ ಆಗಿದ್ರೆ ಮನುಷ್ಯವಾದರೆ ಮನುಷ್ಯತ್ವ ಇಲ್ಲದ ಅದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನವರು ಯಾವ ಥರ ಜನರಿಗೆ ಇಂಟರ್ವ್ಯೂ ಮಾಡಿ ತಗೊಳ್ತಾರೆ ಅವ್ರಿಗೆ ಇವರು ಬುದ್ಧಿ ಇಲ್ಲ ಇಂಥ ಎಷ್ಟು ಜನ ನಾನು ಒಂದು 25 ಸಲ ಹೋಗಿದ್ದೀನಿ 25 ಸಲ ಬಂದಿದ್ದೆ ಏರ್ಪೋರ್ಟ್ನಲ್ಲಿ ನಾನು ಒಂದು 1 ವರ್ಷ ಪ್ರಯಾಣ ತುಂಬ ಪ್ರಯಾಣ ಮಾಡಿದ್ದೇನೆ ಓಕೆ ಮಾತ್ರ ಇಂಥವ್ರು ಇದ್ದಾರೆ ಅದರಲ್ಲಿ ಅಲ್ಲಿ ಯಾರು ಭೂಮಿಯಿಂದ ಮೇಲೆ ಹೋದರೆ ಯಾರಿದ್ದಾರೆ ನಾವೇ ಅಲ್ಲ ಅಂಥ ಜನ ಇದ್ದಾರೆ
ಅವನು ಇಂಥ ಹರಿತವಾದ ಚೂರಿಂದ ಹಿರಿತಾನೆ ಅಂದರೆ ಮನುಷ್ಯತ್ವ. ದೊಡ್ಡ ಮಗುವಿಗೆ ದೊಡ್ಡ ಮಗಳು ಮಳಗಿದ್ದರು, ನನ್ನ ಅಪ್ಪನ ಇಲ್ಲಿ ಹಾಕಿದ್ವಿ, ಇಲ್ಲಿಗೆ ಬಂದಿದ್ದೆ ಸರ್. ಚಿಕ್ಕ ಮಗು ಸ್ಟೆಪ್ನಲ್ಲಿ ಬರುವಾಗ ಇಲ್ಲಿ ಹಾಕಿದ್ರೆ ಬ್ಯಾಗ್ ಕಡೆ ಬಂದಿದ್ದೆ ಸರ್. ಏನು ನಮಗೊಂದು ಕೋಳಿ ಕಟ್ಟಿ ಮಾಡಲಿಕ್ಕೆ ನನ್ನ ಹತ್ರ ಧೈರ್ಯ ಇಲ್ಲದಿದೆ. ಸತ್ಯ ಹೇಳ್ತಾನೆ ಸರ್, ಕೋಳಿ ಕಟ್ಟಿ ಮಾಡಲಿಕ್ಕೆ ನನ್ನ ಓಕೆ. ನನ್ನ ಒಂದು ಅಲ್ಲಿ ಒಂದು ಬೆಕ್ಕು ತಂದಿದ್ದರು ಅವರು ಒಳ್ಳೆಯದು. ಇವತ್ತು ನೋಡಿದೆ ಅದಕ್ಕೆ ಕಣ್ಣು ನೀರು ಬರ್ತದೆ ಅಂತ ನಂಬುತ್ತಿಲ್ಲ. ಒಳ್ಳೆ ಬೆಕ್ಕು ಯಾರು ಇಲ್ಲದೆ ಓಡಿ ಹೋಯ್ತಾ ಗೊತ್ತಿಲ್ಲ, ಯಾಕೆ ನೋಡಿದ ಸುತ್ತ ಮನೆಯಲ್ಲಿ ಇಲ್ಲ. ಓಕೆ ಸರ್, ಇರಲಿ, ದುಃಖವನ್ನು ಮರೆಸುವಂಥ ಶಕ್ತಿ ಕೊಡಲಿ ಪ್ರಶಾಂತ್ ಅಂತ. ಹುದಾ ಆ ಹುದಾ ನಿಮಗೆ ದುಃಖವನ್ನು ಮರೆಸುವಂಥ ಶಕ್ತಿ ಕೊಡಲಿ. ಎಲ್ಲ ನೀವೆಲ್ಲ ಇದ್ದೀರಿ ಮತ್ತೆ ಅದೇ ಸಾಕು, ದೇವ್ರಿಗಿಂತ ನೀವೆಲ್ಲ ಇದ್ದು ನೀವೇ ಅಲ್ಲ, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ, ನಿಮ್ಮ ದುಃಖವನ್ನು ಭರಿಸ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಥ್ಯಾಂಕ್ಸ್.